ಮದುವಣಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿರುವ ಗದಗ ರೈಲು ನಿಲ್ದಾಣ ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯಿಂದ ವೀಕ್ಷಣೆ. ಸುಮಾರು 50 ಕೋಟಿ ರು ಗಳ ವೆಚ್ಚದಲ್ಲಿ ಗದಗ ರೈಲು ನಿಲ್ದಾಣದ ಕಟ್ಟಡ ಭರದಿಂದ ಸಾಗುತ್ತಿದ್ದು ಮುಕ್ತಾಯದ ಹಂತದಲ್ಲಿದ್ದು ಮದುವಣಗಿತ್ತಿಯಂತೆ ಶೃಂಗಾರಗೊಳ್ಳುತ್ತಿರುವುದನ್ನು ಸೋಮವಾರ ಮುಂಜಾನೆ ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ಸದಸ್ಯರು ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ನೇತೃತ್ವದಲ್ಲಿ ವೀಕ್ಷಣೆ ನಡೆಸಿದರು. ಸುಸಜ್ಜಿತವಾದ ಸಾಮಾನ್ಯ ಹಾಗೂ ಹವಾನಿಯಂತ್ರಿತ ವೇಟಿಂಗ್ ಹಾಲ್ಗಳು, ವಿಶಾಲವಾದ ಟಿಕೆಟ್ ಕೌಂಟರ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಪೇಯಿಂದ ವೇಟಿಂಗ್ ಹಾಲ್, ಕ್ಯಾಂಟೀನ್, ವಿಶೇಷವಾಗಿ ತಂಗಲು ಸಾಮಾನ್ಯ ಹಾಗೂ ಹವಾನಿಯಂತ್ರಿತ ರಿಟೈರಿಂಗ್ ರೂಮುಗಳು ಸೇರಿದಂತೆ 16 ಉಪಯುಕ್ತ ವ್ಯವಸ್ಥೆಗಳು ಪ್ರಯಾಣಿಕರಿಗೆ ದೊರೆಯಲಿವೆ. ಈ ಸಂದರ್ಭದಲ್ಲಿ ಗಣೇಶ್ ಸಿಂಗ್ ಬ್ಯಾಳಿ ಮಾತನಾಡಿ, ರೈಲ್ವೆ ಇಲಾಖೆ ಕೇಂದ್ರ ರೈಲ್ವೆ ಸಚಿವರಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಕುರಟ್ಟಿಪೇಟೆ ಕಡೆಗೆ ಟಿಕೆಟ್ ಕೌಂಟರ್ ಹಾಗೂ ಅಲ್ಲಿಂದ ಹೋಗಿ ಬರಲು ದ್ವಾರಬಾಗಿಲ ವ್ಯವಸ್ಥೆ ಕೆಲಸ ಕೂಡಲೇ ಪ್ರಾರಂಭಿಸಲು ಆಗ್ರಹಿಸಿದರು. ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯಿಂದ ಈ ಗದಗ ರೈಲು ನಿಲ್ದಾಣದ ಕಾಮಗಾರಿ ವೀಕ್ಷಣೆಯನ್ನು ಇವತ್ತು ನಾವು ಮಾಡಿದ್ವಿ. ಮಮತಾ ಬ್ಯಾನರ್ಜಿಯವರು ರೈಲ್ವೆ ಮಂತ್ರಿಗಳಿಗಿದ್ದಾಗ ಅಲ್ಲಿಂದನೂ ನಮಗೆ ಈ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಬೇಕಂತ ತಿಳ್ಕೊಂಡು ನಮ್ಮ ಪ್ರಯತ್ನ ಜಾರಿಯಲ್ಲಿತ್ತು. ಈಗ ಆ ಕನಸು ನನಸಾಗಿದೆ. ಈಗ ನಾವು ನೋಡ್ತಾ ಇದ್ವಿ, ಮದುಮಡಿಗತ್ತಿಯಂತೆ ಶೃಂಗಾರಗೊಳ್ಳತಕ್ಕಂಥ ಈ ಗದಗ ರೈಲ್ವೆ ನಿಲ್ದಾಣ ನಮ್ಮ ಮುಕ್ತಾಯ ಹಂತದೊಳಗೆ ಬಂದಿತ್ತು. ಆದರೆ ಕೂಡಲೇ ಈ ರೈಲ್ವೆ ನಿಲ್ದಾಣ ಕಾಮಗಾರಿ ಆಗಬೇಕು. ಇಲ್ಲಿ ಟಿಕೆಟ್ ಕೌಂಟರ್ಗಳು ಮತ್ತು ಪ್ರಯಾಣಿಕರಿಗೆ ವಿಶ್ರಾಂತಿ ಕೊಠಡಿಗಳು ಭಾಳಷ್ಟು ಚೆನ್ನಾಗಿ ಬರ್ತಾಯಿದೆ. ವಿಶೇಷವಾಗಿ ರೈಲ್ವೆ ಇಂಜಿನ್ಲಿಂದ ಗಾರ್ಡ್ ಡಬ್ಬಿವರೆಗೂ ಎಲ್ಲ ಈ ಶೆಲ್ಟರ್ ಇರೋದರಿಂದ ಪ್ರಯಾಣಿಕರಿಗೆ ಬಿಸಿಲು ಮಳೆಯಿಂದ ಯಾವುದೇ ತೊಂದರೆ ಆಗುವಂಥ ಸಂಭವಗಳಿಲ್ಲ. ಇದು ಕೂಡಲೇ ಲೋಕಾರ್ಪಣೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ವಿಶೇಷವಾಗಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಧರಿಸಿರ್ತಕ್ಕಂಥ ನಮ್ಮ ರೈಲ್ವೆ ಇಲಾಖೆಗೆ, ಮಾನ್ಯ ರೈಲ್ವೆ ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮಗೆ ಆಗಬೇಕಾಗಿದ್ದು ಕುರುಟ್ಟಿಪೇಟೆಗಡೆ ಒಂದು ಟಿಕೆಟ್ ಕೌಂಟರ್ ಮತ್ತು ದ್ವಾರಬಾಗಿಲ ಈ ಯೋಜನೆಯೊಳಗೆ ಐತಿ. ಅದು ಒಂದು ನಮಗೆ ಬೇಗ ಆಯ್ತಂದ್ರೆ ಬೆಟಗೇರಿಯಿಂದ ಬರ್ತಕ್ಕಂಥ ಜನರಿಗೆ ಭಾಳ ಸರಳ ಆಗ್ತೈತೆ ಅಂತ ತಿಳ್ಕೊಂಡು ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೆ. ಈಗಾಗಲೇ ಅದರ ಬಗ್ಗೆ ಯೋಜನೆ ಕೂಡ ಈ ಯೋಜನೆಯೊಳಗೆ ಇದೆ. ಇದನ್ನು ನಮ್ಮ ಸಂಸದರು ಹೇಳಿದ್ದು ನಮಗೆ ಬೆಟಗೇರಿಗೆ ಅಂದರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಹೆಂಗೆ ಗದಗ ಮಾರ್ಗ ಗದಗ ರಸ್ತೆ ಒಳಗೆ ಒಂದು ಗೇಟ್ ಮಾಡಿದ್ದಾರೆ, ಅದೇ ಥರ ನಮ್ಮ ಕುರುಟಿಪೇಟೆ ಸೈಡ್ ಒಂದು ಗೇಟ್ ಆಗಿತ್ತು. ಅದಾತಂದರೆ ನಮಗೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಅಂತ ಹೇಳಿಕೆ ನಾನು ಇಚ್ಛಪಡ್ತೇನೆ. ಭಾಳ ಕಾಮಗಾರಿ ಚೆನ್ನಾಗಿ ನಡೆದಿದೆ, ಕೂಡಲೇ ಆಗಲಿ ಅಂತ ತಿಳ್ಕೊಂಡು ನಾನು ಆಶ್ರಯ ಮಾಡ್ತೇನೆ.